ಗೌರಿ ಗಣೇಶ ಗಣೇಶನ ಸರಣಿಯ ಎರಡನೇ ಚಿತ್ರ. ಗಣೇಶನ ಮದುವೆಯ ನಂತರ ಅನಂತ ತಾವು ಹಾಸ್ಯ ನಟನೆಯನ್ನು ಎಷ್ಟು ಸಮರ್ಥವಾಗಿ ಮಾಡಬಲ್ಲನು ಎಂದು ಮತ್ತೊಮ್ಮೆ ತೋರಿಸಿಕೊಟ್ಟ ಚಿತ್ರ. ಈ ಚಿತ್ರದ ತುಣುಕನ್ನೇ ಮುಂದೆ ನೋಡ್ತೀರಂತೆ. ಗೌರಿ ಗಣೇಶ ಎಲ್ಲಾ ದುಡ್ಡು ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟ. ನೋಡಯ್ಯ, ಪ್ರತಿ ತಿಂಗಳು ಒಂದೊಂದು ದಾನ ಅಂತ ನಾಟಕ ಆಡಿ ನನಗೆ ಮೋಸ ಮಾಡ್ತಾ ಇದೀಯಾ. ಈಗ ಬಾಡಿಗೆ ಕೊಡ್ತೀವಲ್ಲ ಅಷ್ಟು ಹೇಳು. ಇಲ್ಲ ಸರ್. ಸರಿ ಬಿಡು, ನಾಳೆ ನನ್ನ ಆಳುಗಳು ಬಂದು ನಿನ್ ಬೋಕಿನೆಲ್ಲ ತೆಗೆದು ಹೊರ ಬಿಸಾಕ್ತಾರೆ, ರೆಡಿ ಆಗಿರು. ಹಾಗೆ ಆಗ್ಲಿ. ಏನ್ ನಂಬೋದ್ರ, ಇವತ್ತು ಎಲ್ಲಾ ಗ್ರಹಗಳು ರಿವರ್ಸ್ ಹೊಡಿತಾ ಇವೆ. ನಿಜ, ಟೈಮ್ ಯಾಕೋ ಕೆಟ್ಟಿದೆ ಅಂತ ಕಾಣುತ್ತೆ. ಎಲ್ಲಾದ್ರೂ ಹೋಗಿ ಒಂದು 15 ದಿವಸ ರೆಸ್ಟ್ ತಗೊಂಡು ಬರೋದೇ ವಾಸಿ. ನಾನೊಂದು ಐಡಿಯಾ ಹೇಳ. ಹೇಳಪ್ಪ. ಬೆಸ್ಟ್ ಅಂದ್ರೆ ಕಳತನನೋ ಏನಾದ್ರೂ ಮಾಡಿ ಜೈ ಸೇರ್ಕೊಂಡ್ಬಿಡು. ಫ್ರೀ ಬೋರ್ಡಿಂಗು, ಫ್ರೀ ಲಾಡ್ಜಿಂಗು, ಆರಾಮಾಗಿ ರೆಸ್ಟೂ ಸಿಗುತ್ತೆ, ಮುಂದಿನ ಯೋಜನೆ ಮಾಡೋಕೆ ಟೈಮು ಸಿಗುತ್ತೆ. ಜೈಲಿಗೆ ಹೋದ್ರೆ ಹೋಗೋ ನನ್ನ ಮರ್ಯಾದೆ ನಿಮ್ ತಾತ ತಂದು ಕೊಡ್ತಾನ. ಅದಕ್ಕಿಂತ ನನ್ನ ಹತ್ರನೇ ಒಳ್ಳೆ ಐಡಿಯಾ ಇದೆ. ಏನದು? ಗಂಟಲು ನೋವು, ಹೊಟ್ಟೆ ನೋವು ಅಂತ ಹೇಳೋದು ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಆಗೋದು. ಇನ್ಕಮ್ 0, ಎಂಪ್ಲಾಯ್ಮೆಂಟ್ ನಿರುದ್ಯೋಗಿ ಅಂತ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಮುಗೀತು. ಊಟ ಫ್ರೀ, ಬ್ರೆಡ್ ಫ್ರೀ, ಹಾಲು ಫ್ರೀ, ಬಾಳೆಹಣ್ಣು ಫ್ರೀ, ನಾನ್ ವೆಜ್ ತಿನ್ನು ಹಾಗಿದ್ರೆ ಮೊಟ್ಟೆನೂ ಫ್ರೀ, ಜೊತೆಗೆ ಸುಂದರವಾದ ನರ್ಸ್ಗಳು ಓಡಾಡ್ತಾ ಇರ್ತಾರೆ. ಏನು ಬ್ರೈನ್ ಅಯ್ಯ ನಿಂದು! ಮತ್ತೆ ಬದುಕುವ ಮಾರ್ಗಗಳು ಎಷ್ಟಿವೆ ಅಂತ ತಿಳ್ಕೋಬೇಕಾದ್ರೆ ನಿನ್ನ ಹತ್ರನೇ ಬರಬೇಕು. ಅದ್ ಸರಿ, ಈ ಆಸ್ಪತ್ರೆ ಐಡಿಯಾ ಯಾವಾಗ ಬಂತು? ಇದು ಹಳೆ ಐಡಿಯಾ, ಬಹಳ ಹಳೆದು. ಮೊದಲು ನಾನು ರೆಸ್ಟ್ ಹೋಗುತ್ತಿದ್ದೆ ಆಸ್ಪತ್ರೆಗಳಲ್ಲಿ. ವಿಕ್ಟೋರಿಯಾನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ಬೌರಿಂಗ್, ಬೌರಿಂಗ್ ನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ವಿಕ್ಟೋರಿಯಾ, ಬೌರಿಂಗ್ ವಿಕ್ಟೋರಿಯಾ, ವಿಕ್ಟೋರಿಯಾ ಬೌರಿಂಗ್. ಭಾರಿ ಥ್ರಿಲ್ಲಿಂಗ್ ಮನುಷ್ಯ ಕಣೆ. ಸರಿ, ಅದನ್ನ ಯಾಕೆ ಬಿಟ್ಬಿಟ್ಟೆ? ಅಲ್ಲೊಬ್ಬ ನರ್ಸು ಲಂಬು ಡಿಯರ್ ಐ ಲವ್ ಯು ಅಂತ ಹಿಂದ್ ಬಿಟ್ಬಿಟ್ಲು. ಅವಳು ಕಾಟ ತಡಿಯೋಕಾಗದೆ ಬೇರೆ ದಾರಿ ಹಿಡಿದ ಕಣಯ್ಯ. ಈಗಲೂ ಅವಳು ಬೆನ್ನ ಹತ್ತು ಬಂದ್ರೆ? ಈಗೆಲ್ಲಿ ಬರ್ತಾಳೆ, ಬೇರೆ ಎಲ್ಲಾದ್ರೂ ಟ್ರಾನ್ಸ್ಫರ್ ಆಗಿರ್ತಾಳೆ ಅಲ್ವೇ. ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್? ಹಾಲು ಹಣ್ಣು ಆಪರೇಷನ್ ಮಾಡ್ಬೇಕು, ರೆಡಿ ಮಾಡ್ತೀನಿ. ಡಾಕ್ಟ್ರೇ, ನೀನ್ ಹೊಸಬ್ರಾ? ಹೌದು. ಯಾರ್? ಭಯನ? ಭಯ ಅಂತಲ್ಲ, ಇಲ್ಲಿ ಡಾಕ್ಟರ್ ಮಂತ್ರಾಯಣೋ ಅಥವಾ ಡಾಕ್ಟರ್ ಧರ್ಮಸ್ಥಾನೋ ಇರ್ತೇವೆ ಅಂತ ಅನ್ಕೊಂಡಿದ್ದೆ. ಆತರ ಡಾಕ್ಟರ್ ಇಲ್ಲಿ ಯಾರು ಇಲ್ವಲ್ಲ? ಅಲ್ಲ, ಅದು ನನ್ನ ಇಟ್ಟಿರೋ ನೆಕ್ ನೇಮ್ಸ್. ಡಾಕ್ಟರ್ ಮಂತ್ರಾಲಯ ಅಂದ್ರೆ ಡಾಕ್ಟರ್ ರಾಘವೇಂದ್ರ, ಡಾಕ್ಟರ್ ಧರ್ಮಸ್ಥಾನ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅಂತ. ಓಹೋ, ಡಾಕ್ಟ್ರೇ ನಿಮ್ ಹೆಸರು ಏನು? ನನ್ನ ಹೆಸರು ಡಾಕ್ಟರ್ ತಿರುಪತಿ ಅಂತ. ಓ, ಅಂದ್ರೆ ಡಾಕ್ಟರ್ ವೆಂಕಟೇಶ್ ಅಂತನಾ? ಅಲ್ಲ, ಡಾಕ್ಟರ್ ಶ್ರೀನಿವಾಸ ಅಂತ. ಓ ಸರಿ. ಡಾಕ್ಟ್ರೇ, ನೀವ್ ಈ ಆಪರೇಷನ್ ಮಾಡಿದ್ಮೇಲೆ ಎಷ್ಟು ದಿನ ಬೇಕಾಗುತ್ತೆ? ಸುಮಾರು ಒಂದು 15-20 ದಿನ ಇರ್ಬೇಕು ಅನ್ಸುತ್ತೆ. 15-20 ದಿನ ಪರವಾಗಿಲ್ಲ ಡಾಕ್ಟ್ರೇ, ಒಂದ್ ತಿಂಗ್ಳು ಇರ್ಬೋದಾ? ಸರಿ, ಹೋಗಿಲ್ಲ ಅಂದ್ರೆ ಒಂದ್ ತಿಂಗ್ಳು ಇರ್ಬೋದು. ಏನು ಸರ್ಜರಿನ ಬಂದಿಲ್ವಲ್ಲ? ಸಾರಿ ಎವ್ರಿಬಡಿ. ನೀನಾ ಎಡೆಯ ಮೇಲೆ? ಏನಾಯ್ತು ಡಾಕ್ಟ್ರೇ? ಡಾಕ್ಟರ್, ಇವರಿಗೆ ಯಾವುದೂ ರೋಗನೇ ಇಲ್ಲ, ಬರೀ ನಾಟಕ. ನಾಟಕನ? ರೋಗ ಅಂತ ಹೇಳ್ಬೇಕು. ಒಂದ್ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರ್ಕೊಂಡು ಡಿಸ್ಚಾರ್ಜ್ ಆದ್ಮೇಲೆ ಇನ್ನೊಂದಕ್ಕೆ ಸೇರ್ಕೊಳ್ಳೋದು, ಅದೇ ಅವ್ನ ಕೆಲ್ಸ. ಯಾಕೆ ಮಾಡ್ತೀಯಾ? ಊಟಕ್ಕೋಸ್ಕರ. ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ಎಲ್ಲಾ ಫ್ರೀ ಆಗಿ ಕೊಡ್ತಾರೆ ಅಲ್ವಾ? ಅದಕ್ಕೆ ಇದು 3ನೇ ಸಲ ನನ್ನ ಕೈಯಲ್ಲಿ ಸಿಕ್ಕಿರೋದು. ಮಾಂಸಾಹಾರ ಹೇಳಿ ಆಮೇಲೆ ಹೋಗು ಹೊರಗೆ. ಆಸ್ಪತ್ರೆ ಕೇಸ್ ಇಟ್ಕೊಳ್ಳಿ. ಇಂತ ವಿಚಿತ್ರವಾದ ಕೇಸು ಇರತ್ತಾ? ಥ್ಯಾಂಕ್ ಯು, ತುಂಬಾ ಚೆನ್ನಾಗಿತ್ತಲ್ವಾ? ನಮ್ಮ ಕೊನೆಯ ಪ್ರದರ್ಶನ.
ಲೈನ್. 8 ದಶಕಗಳ ಕನ್ನಡ ಚಿತ್ರರಂಗದ ಸಂಭ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಸಿದ್ಧಲಿಂಗಯ್ಯ ನಿರ್ದೇಶಿಸಿದ 1982ರಲ್ಲಿ ತೆರೆ ಕಂಡ ಈ ಚಿತ್ರ ಡಿ ಕೆ ರಾಮರಾವ್ ಅವರ ಕಾದಂಬರಿ ಆಧರಿಸಿದೆ. ಈ ಚಿತ್ರ 50-100 ದಿನಗಳಷ್ಟೇ ಅಲ್ಲ, ಸತತವಾಗಿ 2 ವರ್ಷಗಳ ಕಾಲ ಕೆಂಪೇಗೌಡ ರಸ್ತೆಯ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಓಡಿತು. ನೀವು ಈಗಾಗಲೇ ಈ ಚಿತ್ರದ ಹೆಸರನ್ನ ಊಹಿಸಬೇಕು, ಊಹಿಸಿರಬೇಕಲ್ಲ. ಯಾವುದೇ ಗಂಗಾಳದ ಮನುಷ್ಯ ನೋಡೋಣ.